ಪಂಚಾಯಿತಿ ಎರಡನೇ ಹಂತದ ಚುನಾವಣೆಗೆ ಭಾನುವಾರ ಡಿಸೆಂಬರ್ 27 ಬೆಳಿಗ್ಗೆ 7 ಸಂಜೆ 5 ಮತದಾನ ನಡೆಯಲಿದ್ದು 9,472 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಶನಿವಾರದಂದು ಸವದತ್ತಿಯ ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ಚುನಾವಣಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಚುನಾವಣೆಗೆ ನಿಯೋಜಿತಗೊಂಡ ಸರ್ಕಾರಿ ನೌಕರರು ಮುಂಜಾನೆ 6 ತಮ್ಮ ತಮ್ಮ ಊರುಗಳಿಂದ ಚಳಿಯಲ್ಲಿಯೇ ಆಗಮಿಸಿದರು. ಸವದತ್ತಿ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆ ಕಾರ್ಯವು ಅತಿ ಚುರುಕಿನಿಂದ ನಡೆಯುತ್ತಿದ್ದು ಇಂದು ಶನಿವಾರದಂದು ಸ್ಥಳೀಯ ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ಚುನಾವಣಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಚುನಾವಣೆಗೆ ನಿಯೋಜಿತಗೊಂಡ ಸರ್ಕಾರಿ ನೌಕರರು ಮುಂಜಾನೆ 6 ತಮ್ಮ ತಮ್ಮ ಊರುಗಳಿಂದ ಚಳಿಯಲ್ಲಿಯೇ ಆಗಮಿಸಿದರು. ತಾಲೂಕಿನ ಒಟ್ಟು 40 ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ಒಟ್ಟು ವಾರ್ಡ್ಗಳ ಸಂಖ್ಯೆ 214. ಚುನಾವಣೆ ನಡೆಯಲಿರುವ ಸದಸ್ಯರ ಸಂಖ್ಯೆ 594. 214 ವಾರ್ಡ್ಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ಒಟ್ಟು ಮತಗಟ್ಟೆಗಳ ಸಂಖ್ಯೆ 50. 234 ಒಟ್ಟು ಮೂಲ ಮತಗಟ್ಟೆಗಳ ಸಂಖ್ಯೆ, 50 ಉಪ ಮತಗಟ್ಟೆಗಳ ಸಂಖ್ಯೆ. ಒಟ್ಟು ಮತಗಟ್ಟೆಗಳ ಸಂಖ್ಯೆ 284. 15/12/2020 ಪ್ರಕಾರ 96,627 ಜನ ಪುರುಷರು, 94,919 ಜನ ಮಹಿಳೆಯರು, ಒಟ್ಟು 191,846 ತಾಲೂಕಿನಲ್ಲಿ 41 ಮತಗಟ್ಟೆಗಳು, 243 ಸಾಧಾರಣ ಮತಗಟ್ಟೆಗಳು. ಮತಗಟ್ಟೆಗಳ ಅಧಿಕಾರಿಗಳ ಶೇಕಡ 10% ಹೆಚ್ಚುವರಿ ಸೇರಿ ಪಿಆರ್ಒ 131, ಎಆರ್ಒ 313, ಪಿಒ 626 ಜನ, ಒಟ್ಟು 1,252 ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಗ್ರಾಮ ಪಂಚಾಯಿತಿ ಚುನಾವಣೆ ಕುರಿತು ತಹಶೀಲ್ದಾರ್ ಪ್ರಶಾಂತ್ ಬಿ ಪಾಟೀಲ್ ಅವರು ನಮ್ಮ ವಾಹಿನಿಗೆ ಮಾಹಿತಿಯನ್ನ ನೀಡಿದರು. ಗ್ರಾಮ ಪಂಚಾಯತ್ ಚುನಾವಣೆಗೆ ಎಲ್ಲ ರಾಜ್ಯ ಚುನಾವಣೆ ನಿರ್ದೇಶನದ ಪ್ರಕಾರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇದು ಮಸ್ಟ್ ಪ್ಲೇಸ್, ಈಗಾಗಲೇ ಎಲ್ಲ ಜನರು ಬಂದಿದ್ದಾರೆ. ಅಂದರೆ 284 ರೂಮ್ಗಳನ್ನು ಮಾಡಿದ್ದೇವೆ. ಒಂದೊಂದು ರೂಮಿಗೆ ಕನೆಕ್ಟ್ ಒಂದು 20 ಕೊನೆಕ್ಷನ್ ಬರ್ತವೆ ಮಾಡ್ಕೊಂಡಿದ್ದೇವೆ. 60 ಮಟ್ಟ ಅದ್ಭುತವಾಗಿದ್ದಾರೆ ನಮ್ಮಲ್ಲಿ. ಅದಕ್ಕೆ 284 ಸ್ಟೇಷನ್ ಅದಾವೆ. 284 ಸ್ಟೇಷನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು 2-3 ತಾಸದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲ ಮಟೀರಿಯಲ್ ಕೊಟ್ಟು ಅವರ ಬೂತ್ಗಳಿಗೆ ಕಳಿಸ್ತೀವಿ. 90 ಬಸ್ ಮಾಡ್ಕೊಂಡಿದ್ದೀವಿ. 5 ಸೀಟ್ಗಳು ಅದಾವೆ, ಒಟ್ಟೆ 42 ಬುಕ್ ಅದಾವೆ. 5 ಎಕ್ಸ್ಟ್ರಾ ವಾಹನಗಳು ಅದಾವೆ. ಏನರ ಅವಘಡ ಆದರೆ ಆಗಿನ ಕಳಿಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಪೊಲೀಸ್ ಸಿಬ್ಬಂದಿ ಸಹಿತ ನೇಮಕ ಆಗಿದೆ. ನಂತರ ಕರಿಕಟ್ಟಿ ಭಾಗದ ಚುನಾವಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕಾಲೇಜು ಉಪನ್ಯಾಸಕ ಗುರುನಾಥ್ ಎಕ್ಕುಂಡಿಯವರು ಚುನಾವಣೆಯ ಕುರಿತು ಮಾಹಿತಿಯನ್ನ ನಮ್ಮ ವಾಹಿನಿಗೆ ನೀಡಿದರು. ಎರಡನೇ ಹಂತದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗ್ರಾಮ ಪಂಚಾಯತ್ ಚುನಾವಣೆ, ಇದರ ಅಧಿಸೂಚನೆ 11/12/2020 ಅಧಿಸೂಚನೆ ಆಗಿದೆ. ಅವತ್ತಿಂದ ಎರಡನೇ ಹಂತದಲ್ಲಿ ನಡೀತಕ್ಕಂಥ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಚುನಾವಣೆ ಸಮಿತಿ ಜಾರಿಯಲ್ಲಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತಿನ ದಿವಸ ಈ ತರಬೇತಿ ನೀಡಿದಂತಹ ಎಲ್ಲ ಚುನಾವಣಾ ಅಧಿಕಾರಿಗಳು, ಮತಗಟ್ಟೆ ಅಧಿಕಾರಿಗಳು, ಅವ್ರಿಗೆ ಬರ್ತಕ್ಕಂಥ ಸಹಾಯಕರು ಎಲ್ಲರೂ ಇವತ್ತು ತಮ್ಮ ತಮ್ಮ ಮತಕ್ಷೇತ್ರಗಳಿಗೆ ನಾಡು ನಡೆಯಿರುವ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರೆಲ್ಲ ಸಿಬ್ಬಂದಿ ಇವತ್ತು ಸಕಲ ರೀತಿಯಲ್ಲಿ ಅವರೆಲ್ಲ ಸಜ್ಜಾಗಿ ಇವತ್ತಿಲ್ಲಿ ಮಸ್ಟ್ರಿಂಗ್ ಪ್ಲೇಸ್ನಲ್ಲಿ ಬಂದಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಭಾಳ ಅತ್ಯಂತ ಪ್ರಮುಖವಾಗಿ ಗಮನಹರಿಸಬೇಕಾದದ್ದು COVID-19 ಮುನ್ನೆಚ್ಚರಿಕಾ ಕ್ರಮಗಳು. ಈ COVID-19 ಮುನ್ನೆಚ್ಚರಿಕಾ ಕ್ರಮಗಳನ್ನು ಚುನಾವಣಾ ಆಯೋಗ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದೆ. ಎಲ್ಲ ಮತಗಟ್ಟೆಗಳಿಗೆ ಒಬ್ಬ ಆರೋಗ್ಯ ಸಹಾಯಕರು, ಅವರು ಥರ್ಮಲ್ ಸ್ಕ್ರೀನಿಂಗ್ ಮಷೀನು, ಸ್ಯಾನಿಟೈಸರು, ಮಾಸ್ಕ್ಗಳನ್ನು ಎಲ್ಲ ಸಿಬ್ಬಂದಿಗಳಿಗೆ ವಿತರಣೆ ಮಾಡಿದ್ದಾರೆ. ಅಂದರೆ ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳು ಈಗಾಗಲೇ 11 ಅವರಿಗೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ತಕ್ಕಂಥ ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಇವನ್ನೆಲ್ಲ ಒದಗಿಸಿ ಚುನಾವಣಾ ಆಯೋಗ ಭಾಳ ಅಚ್ಚುಕಟ್ಟಾಗಿ ಈ ಚುನಾವಣಾ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಗ್ರಾಮ ಪಂಚಾಯಿತಿ ಎರಡನೇ ಹಂತದ ಚುನಾವಣೆಗೆ ಭಾನುವಾರ ಡಿಸೆಂಬರ್ 27 ಬೆಳಗ್ಗೆ 7 ಸಂಜೆ 5 ಮತದಾನ ನಡೆಯಲಿದ್ದು 9,472 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜಿಲ್ಲೆಯ ಸವದತ್ತಿ, ರಾಮದುರ್ಗ್, ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ಕಾಗ್ವಾಡ್ ಹಾಗೂ ರಾಯ್ಬಾಗ್ ತಾಲೂಕುಗಳ 218 ಗ್ರಾಮ ಪಂಚಾಯಿತಿಗಳ 3,936 ಸದಸ್ಯ ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿತ್ತು. ಈ ಪೈಕಿ
332 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. 17 ಸ್ಥಾನಗಳಿಗೆ ನಾಮಪತ್ರಗಳೇ ಸಲ್ಲಿಕೆಯಾಗಿಲ್ಲ. ಹೀಗಾಗಿ 3587 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಕಣದಲ್ಲಿರುವ ಅಭ್ಯರ್ಥಿಗಳ ಪೈಕಿ 4421 ಮಂದಿ ಮಹಿಳೆಯರಿದ್ದಾರೆ. ಆಯ್ಕೆ ಬಯಸಿರುವ ಅಭ್ಯರ್ಥಿಗಳ ಭವಿಷ್ಯ ಬರೆಯಲು ಮತದಾರರು ಸಜ್ಜಾಗಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ತೆರೆದಿರುವ ಮತಗಟ್ಟೆಗಳಲ್ಲಿ ಮತದಾನಕ್ಕೆ ಅಗತ್ಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮತ್ತು ಆಯಾ ತಾಲೂಕಾ ಆಡಳಿತಗಳಿಂದ ಮಾಡಿಕೊಳ್ಳಲಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.